ಯಾವುದೇ ಪ್ರಚಾರವಿಲ್ಲದೆ ಜಾಹೀರಾತು ಇಲ್ಲದೆ ಅಪಾರ ಭಕ್ತರ ಮೆಚ್ಚುಗೆಯಾಗಿರುವ ಮಠ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಿಕ್ಕಬೇವನೂರು ಗ್ರಾಮದ ತೋಟದಲ್ಲಿ ಅನೇಕ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅದಕ್ಕೆ ಕಾರಣವೆಂದರೆ ಶ್ರೀ ಶೀಲವಂತಿ ದೇವಿಯ ಮಹಿಮೆ ಹಾಗೂ ರಾಜು ಮುತ್ಯಾರ ಕೈಗುಣ ಎಂದು ಇಲ್ಲಿಗೆ ಬಂದಿರುವ ಭಕ್ತರು ಹೇಳುತ್ತಾರೆ. ಇಲ್ಲಿಗೆ ಬಂದವರಿಗೆ ನಿರಾಸೆಯಾಗಿಲ್ಲ, ಎಲ್ಲವೂ ಸರಿಯಾಗಿದೆ, ಅವರ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಿವೆ ಎಂದು ಹೇಳುತ್ತಾರೆ. ಇದಕ್ಕೆಲ್ಲ ಶ್ರೀಮಠದ ರಾಜು ಮುತ್ಯ ಅವರ ಗುರುಗಳಾದ ಶ್ರೀ ಬಸನ್ನ ಮುತ್ಯ ಅವರ ಮಾರ್ಗದರ್ಶನದಲ್ಲಿ ಕಲಿತ ವಿದ್ಯೆ, ಅಂಕಿಶಾಸ್ತ್ರ ಮತ್ತು ಔಷಧಿ ಕೊಡುವ ಅನೇಕ ವಿದ್ಯೆಗಳನ್ನು ಕಲಿತಿದ್ದಾರೆ ರಾಜು ಮಹಾರಾಜರು. ರಾಜು ಮುತ್ಯ ಈ ಕಾಯಕ ಮಾಡುತ್ತಾ ಮುಂದುವರೆದಿದ್ದಾರೆ. ಅನೇಕ ಕಾಯಿಲೆಗಳಿಗೆ ಮತ್ತು ಅನೇಕ ರೋಗ ರುಜಿನುಗಳಿಗೆ ರಾಜು ಮುತ್ಯರಿಂದ ಜನರು ಗುಣಮುಖರಾಗಿದ್ದಾರೆ ಎಂದು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಅವರಿಂದಲೇ ಕೇಳೋಣ, ಬನ್ನಿ. ಏನ್ ಹಿಂಗ್ ಬಂದಿರಿ ಕಡೆ ಮುತ್ತವ್ರ ಕಡೆ? ಏನಾಗಿತ್ತು? ಯಾಕ ಕಾಲ್ ಹೋಗ್ಯವ್ರಿ ಮಂಡಳಿ ಹೆಣ್ಮಕ್ಳು? ಹಾ, ಕಾಲೆಲ್ಲ ಕಮ್ಮಿ ಆಗ್ಯವ್ರೆಲ್ಲ, ಭಾರಿ ತರ ಆಗ್ತಿತ್ತು ರೀ, ಎಲ್ಲ ಕಂಪ್ಲೀಟ್ ಕಮ್ಮಿ. ಎಲ್ಲ ದವಾಖಾನಿಗೆ ತೋರಿಸಿದ್ರು? ಪೈಲ ದವಾಖಾನೆ ತೋರಿಸಿದೆ ಅವ್ರು, ಕಡೆ ಕಡಿಮೆ ಆಗಿತ್ತು, ಇದೇ ಕಮ್ಮಿ ಆಗೈತೆ ರೀ ಮುತ್ತವಳ ಬಲ್ಲಿ. ಹೀಗಾದ್ರೆ ಹಿಂಗೆ ಏನು ಮುತ್ತವ್ರು ಏನು ಕೊಟ್ರಿ? ಓರಿ ಯಾರು ಅವ್ರು ತಾಯಿ ಕೊಟ್ರು ಆಶೀರ್ವಾದದಿಂದ. ಹಾಂ, ತಾಯಿ ಕೊಟ್ರು, ತಾಯಿ ಮೇಲೆ ಕಮ್ಮಿ ಆಯಿತು. ಹೀಗಾದ್ರೆ ಹಿಂಗೆ ಆದರೆ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.